उत्तर कर्नाटक रैत ध्वनि टीवी चैनल भरोसे। नमस्कार वीक्षक, रैत ध्वनि न्यूज के स्वागत, नानु वसंत कुमार। इंदिन सुद्दिया मुख्यांश। हानगल्नल्लि विविध बेडिके ईडेरिकेगे ओत्तायिसि कृषि सचिवरिगे मनवि सल्लिसिद रैत मुखंडरु। तुंगभद्रेगे बागिन अर्पिसिद शासक बसवराज दडेसूगूरु। नूतन शाला कोठडि उद्घाटिसिद शासक विरूपाक्षप्प बळ्ळारि। लक्ष्मेश्वरदल्लि रस्ते दुरस्तिगे ओत्तायिसि मनवि सल्लिसिद कर्नाटक रक्षणा वेदिके कार्यकर्तरु। राष्ट्रीय मक्कळ विज्ञानक्के ब्याडगि तालूकिन विद्यार्थी आय्के। हुब्बळ्ळियल्लि सुप्रसिद्धवाद नागशांति एंटरप्राइजेस प्राइवेट लिमिटेड रेनॉल्ट कंपनिया कारुगळाद डस्टर, कैगर, ट्राइवर हागू क्विड कारुगळ अधिकृत माराटगारर। नम्म अत्युत्तम हागू त्वरित सेवेगागि शाखेगळु हुब्बळ्ळि, बेळगावि, सिर्सि, राणेबेन्नूर, गोकाक हागू चिक्कोडियल्लि। नागशांति रेनॉल्ट विद्यानगर हुब्बळ्ळि। बुकिंग गागि संपर्किसि 9632786556 9686660918। Renault, passion for life। हावेरी जिले हानगल पट्टण के कृषि सचिव बीसी पाटील आगमिसिदाग कर्नाटक राज्य रैत संघ पदाधिकारी कृषि सचिव विविध बेडिके ईडेरिसुवंते मनवी सल्लिसिदरु। ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಮರಿಗೌಡ ಪಾಟೀಲ್ ಮಾತನಾಡಿ, ತಾಲೂಕಿನಾದ್ಯಂತ ರಸಗೊಬ್ಬರ ಅಭಾವ ಹೆಚ್ಚಾಗಿ ಕಾಡುತ್ತಿದೆ, ಕೂಡಲೇ ರಸಗೊಬ್ಬರ ಪೂರೈಸಬೇಕು, ಅಲ್ಲದೆ ಕೆಲವು ರಸಗೊಬ್ಬರ ಅಂಗಡಿ ಮಾಲೀಕರು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ, ಅಂತವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು। 2021ನೇ ಸಾಲಿನಲ್ಲಿ ಅತಿ ಹೆಚ್ಚು ಮಳೆಯಾಗಿ ನದಿ ತೀರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಹಾಳಾಗಿದೆ। ಹಾನಗಲ್ ತಾಲೂಕಾ ನೆರೆಪೀಡಿತ ಪ್ರದೇಶವೊಂದು ಘೋಷಣೆಯಾಗಿದ್ದರಿಂದ ಎಲ್ಲ ರೈತರಿಗೆ ಬೆಳೆ ಹಾನಿ ಪರಿಹಾರ ಒದಗಿಸಬೇಕು, ಅಲ್ಲದೆ ತಾಲೂಕಿಗೆ ರಸಗೊಬ್ಬರ ಪೂರೈಸುವ ವ್ಯವಸ್ಥೆಯಾಗಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದರು। ಇದಕ್ಕೆ ಸ್ಪಂದಿಸಿದ ಕೃಷಿ ಸಚಿವ ಬಿಸಿ ಪಾಟೀಲ್, ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದರು। ಹಾಗೂ ರಸಗೊಬ್ಬರ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಅಂಗಡಿ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ, ಅಂತವರು ಕಂಡುಬಂದಲ್ಲಿ ಕೂಡಲೇ ಅವರ ಪರವಾನಗಿ ರದ್ದು ಮಾಡಲಾಗುವುದು ಎಂದು ಹೇಳಿದರು। ಈ ಸಂದರ್ಭದಲ್ಲಿ ಸಂಸದ ಶಿವಕುಮಾರ್ ಓದಾಸಿ, ತಾಲೂಕಾ ಕೃಷಿ ಅಧಿಕಾರಿ ಹಾಗೂ ಜಿಲ್ಲಾ ಉಪಾಧ್ಯಕ್ಷ ಅಡವ್ಯಪ್ಪ ಆಲದಕಟ್ಟಿ, ತಾಲೂಕಾ ಘಟಕದ ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು। ಯಾವ ಅಂಗಡಿ ಸ್ಪೆಸಿಫಿಕ್ ಹೇಳಿ ಲೈಸೆನ್ಸ್ ಸಸ್ಪೆಂಡ್ ಮಾಡ್ತೀನಿ ಮಾಡ್ತೀನಿ ಇವತ್ತು ಹೋಗಿ ಮಾಡ್ತೀನಿ ಪ್ರಶ್ನೆನೇ ಇಲ್ಲ। ಒಂದು 15 ದಿನದಿಂದ ಸರ್ ಇಡಿಯೂರು ಕರೆ ಕಾಂಟ್ಯಾಕ್ಟ್ ಅದರಿ, ಮೊದಲು ಒಂದು ಗ್ರಾಹಕ ಮೀಟಿಂಗ್ ಕರೀರಿ, ಅವರು ಈ ಲೈಸೆನ್ಸ್ ತರ ಒಂದು ಮೀಟಿಂಗ್ ಕರೆದು ಒಂದು ನಿಗದಿಯಲ್ಲಿ ಮಾಡಿರಂತ ಒಬ್ಬರದು ಅಭಾವ ಮಿಕ್ಕಂತ ಬಂದಿರು ಗೊಂಜಾಳಕ್ಕೆ ಹಾಕಿದ್ರು। ಈಗ ನಾವು 350 ರೂಪಾಯಿ ತಗೊಂಡು ಹಾಕಿದ್ದೀವಿ ರೈತರು, ನಮ್ಮ ರೈತರು ಅರ್ಜೆಂಟ್ ಇಂದ ತಗೊಂಡು ಹೋಗ್ಬಿಟ್ಟಿರ್ತಾರ, ಈಗ ನಮಗೆ ಮತ್ತೆ ಕಡಿಮೆ ಕೇಳಕ್ಕೆ ಅದ ರೈತರೊಳಗೆ ಇದಾಗ ಸುಮ್ಮನೆ ಹೋಲ್ಸೇಲ್ ಹೇಳಿದ್ರಾಗಲ್ಲ ಆಮೇಲೆ ಅದು ರೈತರಿಗೆ ಇಂಥ ಅಂಗಡಿ ಕೊಡೋಕೆ ಹೆಂಗಾಗಿರ್ತೈತ್ರಿ ಸರ, ಅವ್ರ ಕಡೆ ವ್ಯವಹಾರ ಮಾಡಿರ್ತಾರ, ಗೊಬ್ಬರದ್ದು ಶಾರ್ಟೇಜ್ ಇರೋದ್ರಿಂದ ಬಿಲ್ ಕೊಡು ಅಂತಂದ್ರೆ ನಿನಗೆ ಗೊಬ್ಬರ ಇಲ್ಲ ಅಂತ ಹೇಳ್ತಾರೆ। ನಾವು ರೈತ ಸಂಘದವರು ಅಥವಾ ಅದ್ರಾಗ ಅನುಭವ ಇದ್ದಂತಾರೆ ಹೋಗಿ ಕೇಳಿದ್ರೆ ಬಿಲ್ ಕೊಡಪ್ಪ ಅಂದ್ರೆ ಚಟ್ರ ಹೇಳ್ತೇವೆ ಎಲ್ಲ ವಿಚಾರ ಮಾಡ್ತಾರೆ। आर्टिफिशियल स्केर्सिटी कृतक अभाव ಕೊಪ್ಪಳ ಜಿಲ್ಲೆಯ ತುಂಗಭದ್ರೆಗೆ ಕನಕಗಿರಿ ಶಾಸಕ ಬಸವರಾಜ ದಡೇಸೂಗೂರು ಮಂಗಳವಾರ ವರುಣ ಮತ್ತು ಚಂಡಿಕಾ ಹೋಮ ನಡೆಸಿ ಬಾಗಿನ ಅರ್ಪಿಸಿದರು। ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘಟನೆಯ ಸದಸ್ಯರು ಪಾಲ್ಗೊಂಡು ಪೂಜೆ ಸಲ್ಲಿಸಿದರು। ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಶರಣೇಗೌಡ ಕೆಸರಟಿ, ಉಪಾಧ್ಯಕ್ಷರಾದ ಶರಣಪ್ಪ ಕೊತ್ವಾಲ್ ಮತ್ತು ರಾಜ್ಯ ಮುಖಂಡರಾದ ಕಿಶೋರ್, ಮೊಹಮ್ಮದ್ ದಳಪತಿ, ಶ್ರೀನಿವಾಸ್, ವರುಣಗೌಡ ಎಂಕಡ, ಲಕ್ಷ್ಮಿ ಕಂಪ್ಲಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು। ತುಂಗಭದ್ರಾ ನದಿಯ ದಡ ತೀರದಲ್ಲಿ ತುಂಗಭದ್ರಾ ತಾಯಿಯ ಪಕ್ಕದಲ್ಲಿ ವರ್ಣಹೋಮ ಮಾಡಲಾಯಿತು। ಈ ವರ್ಣಹೋಮಕ್ಕೆ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ರೈತ ಅನ್ನದಾತರ ಸಂಘದ ನಾವು ಸದಸ್ಯರೆಲ್ಲರೂ ಕೂಡ ಭಾಗಿಯಾಗಿದ್ವಿ। ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ತುಂಗಭದ್ರಾ ತಾಯಿ ತುಂಬಿದ್ದು ಮತ್ತು ನಮ್ಮ ರೈತರಲ್ಲಿ ಹರ್ಷವನ್ನು ತಂದಿದೆ, ಮತ್ತು ಈ ಹೋಮಕ್ಕೆ ನಮ್ಮ ರೈತರು ಮತ್ತು ಸಚಿವರುಗಳು, ಉಸ್ತುವಾರಿ ಸಚಿವರುಗಳು, ಮಾನ್ಯ ದಡೇಸೂರು ಬಸವರಾಜ್ ಅವರು, ಎಲ್ಲ MLAಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು। ಇದಕ್ಕೆ ನಮ್ಮ ರೈತರು ಕೂಡ ನಾವು ಸಾಥ್ ಕೊಟ್ಟಿವಿ। ಪ್ರತಿ ವರ್ಷ ಇದೇ ರೀತಿ ನಮಗೆ ತುಂಗಭದ್ರಾ ತಾಯಿ ತುಂಬಲಿ, ನಮ್ಮ ರೈತರಿಗೆ ಹರ್ಷವನ್ನು ತರಲಿ ಮತ್ತು ಎರಡೂ ಬೆಳೆಗೆ ನೀರನ್ನು ಸಿಗಲಿ ಅಂತಂದೇಳಿ ನಾವು ಕೂಡ ಇವತ್ತು ಹೋಮದಲ್ಲಿ ಪಾಲ್ಗೊಂಡು ದೇವಿಯ ಏನು ಗಂಗೆ ಮಾತೆಯ ಕೃಪೆಗೆ ಪಾತ್ರರಾಗಿ ಇವತ್ತು ನಮ್ಮ ಎಲ್ಲ ರೈತರು ಸಂತೋಷದಿಂದ ಇರಲಿ, ನಮಗೆ ಆ ಎರಡೂ ಬೆಳೆಗೆ ನೀರು ಸಿಗಲಿ ಅಂತಂದೇಳಿ ನಾವೆಲ್ಲರೂ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದೀವಿ। ಹಾವೇರಿ ಜಿಲ್ಲೆ ಬ್ಯಾಡಗಿ ಮತಕ್ಷೇತ್ರದ ಅಸುಂಡಿ, ಕಜ್ರಿ, ಗುಡ್ಡದ ಅನ್ವೇರಿ ಹಾಗೂ ಗುಡಿಹೊನ್ನತ್ತಿ ಗ್ರಾಮಗಳಲ್ಲಿ ನೂತನವಾಗಿ ನಿರ್ಮಾಣವಾದ ಪ್ರಾಥಮಿಕ ಶಾಲಾ ಕೊಠಡಿ ಹಾಗೂ ಅಂಗನವಾಡಿ ಕಟ್ಟಡಗಳನ್ನು ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿ ಉದ್ಘಾಟಿಸಿದರು।
ಈ ಸಂದರ್ಭದಲ್ಲಿ ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿ ಮಾತನಾಡಿ, ಇದುವರೆಗೂ ನೂರಾರು ವರ್ಷಗಳಿಂದ ಹಳೆಯ ಕೊಠಡಿಗಳಿದ್ದು ಇದೀಗ ನಮ್ಮ ಸರ್ಕಾರದಿಂದ ತಾಲೂಕಿನಾದ್ಯಂತ 120 ಕೊಠಡಿಗಳು ಉದ್ಘಾಟನೆಗೊಳ್ಳುತ್ತಿವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಗಣೇಶ್ ದೊಡ್ಡ ಬುದಿಯಾಳ್, ಬಸವರಾಜ್ ಮಾಳ್ಗಿ, ಭಾಗ್ಯಶ್ರೀ ಕುಪೇಲೂರ್, ಪಿಬಿ ಗೊಡ್ಡಮಿ, ಪರ್ವಿನ್ ಕಾಟೇನಹಳ್ಳಿ, ಮಂಜವ್ವ ಭಜಂತ್ರಿ, ಬಸವರಾಜ್ ದೊಡ್ಡಮನಿ, ಲೀಲಾ ಹಲಗೇರಿ, ಹನುಮಂತಪ್ಪ ಅಳಲ್ಗೇರಿ, ಈಶ್ವರ್ ನಾಯಕ್, ನಾಗರಾಜ್ ಮಾಳ್ಗಿ ಸೇರಿದಂತೆ ಮುಂತಾದವರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ನೂರಾರು ವರ್ಷಗಳಿಂದ ಹಳೆಯದಾದಂಥ ಶಾಲೆ ಕೊಠಡಿಗಳನ್ನು ನಾವು ಅಧ್ಯಯನ ಮಾಡಿಸ್ಲಿಕ್ಕೆ ಇವತ್ತು ಮಕ್ಕಳಿಗೂ ಕೂಡ ಈಗಾಗಲೇ 3-4 ವರ್ಷದ ಮಳೆ ಅತಿವೃಷ್ಟಿ ಆದಂಥ ಸಂದರ್ಭದೊಳಗೆ ಈ ಅತಿವೃಷ್ಟಿಯೊಳಗೆ ಏನಾಗೈತೆ ಅಂದರೆ ಮಕ್ಕಳಿಗೆ ಖಾಸಗಿ ಶಾಲೆಗೆ ಇರ್ತಕ್ಕಂಥ ಮೂಲಭೂತ ಸೌಕರ್ಯನೂ ಕೂಡ ಇರಬೇಕನ್ನುವಂಥ ಮನಸ್ಥಿತಿ ನಮ್ಮ ವಿದ್ಯಾರ್ಥಿಗಳು ಕೂಡ ಬಯಸ್ತಾರೆ. ಅದಕ್ಕೆ ಇದು ಇವತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮುಖಾಂತರ ಎಷ್ಟೋ ದಿನಗಳಿಂದ ಶಾಲಾ ಕಟ್ಟಡಗಳು ಕೂಡ ಆಗಬೇಕಾಗಿತ್ತು. ಆದರೆ ಈ ಇತ್ತೀಚಿನ ನಮ್ಮ ಸರ್ಕಾರವನ್ನು ನಿಮಗೆ ಸತ್ಯಾಂಶವನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 5 ವರ್ಷದೊಳಗೆ 8 ಕೊಠಡಿಗಳನ್ನು ಕೊಟ್ಟಿದ್ದರು. ನಾವು 121 ಈ ಕಂಪ್ಲೀಟಾಗಿ ಉದ್ಘಾಟನೆ ಮಾಡ್ತಾ ಇದ್ದೆ ತಾಲೂಕಿನಾದ್ಯಂತ. ಮತ್ತು ಸಾರ್ವಜನಿಕವಾಗಿ ಇಲ್ಲಿ ಪಾಲಿಟೆಕ್ನಿಕ್ ಕಾಲೇಜು ಅವಶ್ಯಕತೆ ಇತ್ತು. ಬ್ಯಾಡಗಿಗೆ ಪಾಲಿಟೆಕ್ನಿಕ್ ಕಾಲೇಜು ಕೂಡ ಇನ್ನೊಂದು ವಾರದೊಳಗೆ ಭೂಮಿ ಪೂಜೆ ಕೂಡ ಆಗ್ತೈತಿ. ಇಂಜಿನಿಯರಿಂಗ್ ಕಾಲೇಜಿಗೆ ಮೂಲಭೂತ ಸೌಕರ್ಯ ಕೊಟ್ಟಿವಿ. ಮತ್ತು ಮೆಡಿಕಲ್ ಕಾಲೇಜು ಕೂಡ ನಮ್ಮದು ಏನೇ ಇರಲಿ ನಮ್ಮ ಪಕ್ಷದ ದೇಹದೇಶ ಕೊಟ್ಟ ಶಿಕ್ಷಣ ಕೊಡಲಿಕ್ಕೆ ಹೆಚ್ಚು ಸಂಪನ್ಮೂಲಗಳನ್ನು ಕೊಡ್ತಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಒಳಚರಂಡಿ ಕಾಮಗಾರಿಗೆ ರಸ್ತೆಯ ಮಧ್ಯದಲ್ಲಿ ತೆಗೆದ ಗುಂಡಿಗಳನ್ನು ಸರಿಪಡಿಸಲು ಹಾಗೂ ಗುತ್ತಿಗೆ ಪಡೆದ ಗುತ್ತಿಗೆದಾರನ ಕಪ್ಪು ಪಟ್ಟಿಗೆ ಸೇರಿಸಲು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ನಾಗೇಶ್ ಅಮರಾಪುರ್ ಮಾತನಾಡಿ, ಲಕ್ಷ್ಮೇಶ್ವರ ಪಟ್ಟಣಕ್ಕೆ ದಿನನಿತ್ಯ ಸಾವಿರಾರು ಜನರು ಆಗಮಿಸುತ್ತಾರೆ. ಒಳಚರಂಡಿ ಕಾಮಗಾರಿಗಾಗಿ ರಸ್ತೆಯ ಮಧ್ಯದಲ್ಲಿ ತೆಗೆದ ಗುಂಡಿಗಳನ್ನು ಸರಿಯಾಗಿ ದುರಸ್ತಿ ಮಾಡದೆ ಇದೀಗ ಅನಾಹುತಕ್ಕೆ ಆಹ್ವಾನ ನೀಡುತ್ತಿವೆ. ಕೂಡಲೇ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಮತ್ತು ಗುತ್ತಿಗೆ ಪಡೆದ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪುರಸಭೆಯ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶರಣು ಗೋಡಿ, ಪ್ರಕಾಶ್ ಕೊಂಚಿಗೇರಿಮಠ್, ಆಶ್ಪಕ್ ಬಾಗೋಡಿ, ಅಪ್ಪು ಉಮುಚಿಗಿ, ಮೈನು ಮನಿಯಾರ್, ಹನುಮಂತ್ ದತ್ತರ್ಗಿ, ಶಾಮು ಬಾಕ್ಳೆ, ಪ್ರಕಾಶ್ ಮೆಣಸಿನಕಾಯಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಸಭಾಭವನದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಜರುಗಿದ 28ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನಕ್ಕೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಬುಡಪನಹಳ್ಳಿ ಗ್ರಾಮದ ವಿದ್ಯಾರ್ಥಿ ಯೋಗೀಶ್ ಗೌಡ ಪಾಟೀಲ್ ಆಯ್ಕೆಯಾಗಿ ಭಾಗವಹಿಸಿದ್ದರು. ಕುಮಾರಪಟ್ಟಣ ಆದಿತ್ಯ ಬಿರ್ಲಾ ಪಬ್ಲಿಕ್ ಶಾಲೆಯ SSLC ವಿಜ್ಞಾನಕ್ಕೆ ಕೋಚಿಂಗ್ ಕೊಟ್ಟಿರುವ ಸಂತೋಷ್ ಬಾರ್ಕಿಯವರ ಮಾರ್ಗದರ್ಶನದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದರು. August 17 ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಹಾಗೂ ಆದಿಚುಂಚನಗಿರಿ ಮಠದ ಬಾಲಗಂಗಾಧರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸನ್ಮಾನ ಸಮಾರಂಭವನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮತ್ತು ಪಾಲಕರು ಭಾಗವಹಿಸಿದ್ದರು. ಹುಬ್ಬಳ್ಳಿಯಲ್ಲಿ ಸುಪ್ರಸಿದ್ಧವಾದ ನಾಗಶಾಂತಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ರೆನಾಲ್ಟ್ ಕಂಪನಿಯ ಕಾರುಗಳಾದ ಡಸ್ಟರ್, ಕೈಗರ್, ಟ್ರೈವರ್ ಹಾಗೂ ಕ್ವಿಡ್ ಕಾರುಗಳ ಅಧಿಕೃತ ಮಾರಾಟಗಾರರು. ನಮ್ಮ ಅತ್ಯುತ್ತಮ ಹಾಗೂ ತ್ವರಿತ ಸೇವೆಗಾಗಿ ಶಾಖೆಗಳು ಹುಬ್ಬಳ್ಳಿ, ಬೆಳಗಾವಿ, ಸಿರ್ಸಿ, ರಾಣೆಬೆನ್ನೂರು, ಗೋಕಾಕ್ ಹಾಗೂ ಚಿಕ್ಕೋಡಿಯಲ್ಲಿ. ನಾಗಶಾಂತಿ ರೆನಾಲ್ಟ್, ವಿದ್ಯಾನಗರ, ಹುಬ್ಬಳ್ಳಿ. ಬುಕ್ಕಿಂಗ್ ಆಗಿ ಸಂಪರ್ಕಿಸಿ 9632786556 ಸದಾ ನೋಡ್ತಾ ಇರಿ ರೈತ ಧ್ವನಿ ಟಿವಿ. ಇದು ಬೆವರಿಗೊಂದು ಭರವಸೆ. ರೈತ ಧ್ವನಿ ಟಿವಿ ಚಾನಲ್ ಬೆವರಿಗೊಂದು ಭರವಸೆ.